ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೋಮು ಯಾಕೆ ಹಿಂಗೆ ಕೂತಿದ್ದಾರೆ ಅಂತ. ಇವತ್ತು ಭೀಮನ ಅಮಾವಾಸ್ಯೆ. ಸೊ ಭೀಮನ ಅಮಾವಾಸ್ಯೆ ದಿನ ಒಂದು ಪೂಜೆ ಮಾಡಬೇಕಲ್ವಾ, ಇದ್ದೇ ಇರುತ್ತೆ. ವರ್ಷಕ್ಕೊಂದು ಸರಿನಾದ್ರೂ ಗಂಡನ ಕಾಲಿಗೆ ಬೀಳ್ಬೇಕಲ್ಲ ನಾವು. ಹಾಗಾಗಿ ಬೆಳಗ್ಗೆನೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಓಕೆನಾ? ಯಾರು ಇವಾಗ ಯಂಗ್ ಏಜಲ್ಲಿ ಮದುವೆ ಆಗ್ತಾ ಇದ್ದೀರಾ ಅವ್ರಿಗೆ ಮೇ ಬಿ ಈ ಪೂಜೆ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದರೆ, ನಾನು ನಿಮಗೆ ಪುಟ್ಟದಾಗೆ ಒಂದು ಕಥೆನ ಹೇಳ್ತೀನಿ. ಸೊ ದಟ್ ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಯಾಕೆ ಭೀಮನ ಅಮಾವಾಸ್ಯೆ ಮಾಡ್ತಾರೆ ಅಂತ ಹೇಳಿದರೆ, ಹಾಗಾದರೆ ಈ ಒಂದು ಪೂಜೆನ ಯಾರು ಮಾಡಬೇಕು ಅಂತ ಹೇಳಿದರೆ, ಮದುವೆ ಆಗಿರೋರು, ಹಾಗೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ಒಂದು ಪೂಜೆನ ಮಾಡ್ಬೋದು. ಅಂದರೆ ಮದುವೆ ಸೆಟ್ ಆಗಿರತ್ತಲ್ವ, ಅವರು ಕೂಡ ಮಾಡ್ಬೋದು ಈ ಪೂಜೆನ. ಓಕೆನಾ? ಸ್ಕಂದ ಪುರಾಣದಲ್ಲಿ ಇದ್ರ ಬಗ್ಗೆ ಏನು ಉಲ್ಲೇಖ ಆಗಿದೆ ಅಂತ ಹೇಳಿದರೆ, ಒಬ್ಬ ರಾಜ ಇರ್ತಾನೆ, ಅವನಿಗೊಬ್ಬ ಮಗ ಇರ್ತಾನೆ. ಅವನಿಗೆ ಮದುವೆ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡ್ತಾಯಿದ್ರು ಹೆಣ್ಣು ಸಿಗ್ತಾ ಇರಲ್ಲ. ಕೊನೆಗೊಂದಿನ ಟೈಮ್ ಕಳೆದು ಏನಾಗಿರುತ್ತೆ, ಒಂದಿನ ಆ ರಾಜನ ಮಗ ಸತ್ತೇ ಹೋಗ್ಬಿಡ್ತಾನೆ. ಆದರೆ ಆ ಸತ್ತು ಹೋಗಿರೋ ರಾಜನಿಗೆ ಮದುವೆ ಆಗಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಆವಾಗ ರಾಜ ಏನು ಮಾಡ್ತಾನೆ, ಅವನು ಸತ್ತೋಗಿದ್ರೂ ಪರವಾಗಿಲ್ಲ, ನಾನು ಅವನಿಗೆ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ರಾಜ್ಯದಲ್ಲಿ ಮದುವೆ ಮಾಡಬೇಕು ಅಂತ ಅನೌನ್ಸ್ ಮಾಡ್ತಾನೆ. ಯಾರು ನನ್ನ ಮಗನನ್ನು ಮದುವೆ ಆಗ್ತೀರಾ ಅವರಿಗೆ ನನ್ನ ಅರ್ಥರಾಜ್ಯವನ್ನು ಬಿಟ್ಟು ಕೊಡ್ತೀನಿ ಅಂತ ಅವನು ಅನೌನ್ಸ್ ಕೂಡ ಮಾಡಿಬಿಡ್ತಾನೆ. ಓಕೆನಾ? ಆದರೆ ಸತ್ತೋಗಿರೋಂಥ ಒಂದು ಡೆಡ್ ಬಾಡಿಗೆ ಯಾರು ಹೆಣ್ಣು ಕೊಡ್ತಾರೆ? ಊರಲ್ಲಿರೋಂಥ ಯಾರೂ ಕೂಡ ಅವನಿಗೆ ಮದುವೆ ಆಗೋದಕ್ಕೆ ಮುಂದೆ ಹೋಗೋದಿಲ್ಲ. ಆದರೆ ಇಲ್ಲಿ ಇನ್ನೊಂದು ಫ್ಯಾಮಿಲಿ ಇರುತ್ತೆ, ಅದು ಬಡ ಫ್ಯಾಮಿಲಿ. ಅದರಲ್ಲಿ ಅಪ್ಪ, ಮಗಳು ಮತ್ತು ಮಗ, ಅಮ್ಮ ಇಷ್ಟು ಜನ ಇರ್ತಾರೆ. ಅಪ್ಪ ಅಮ್ಮ ಇಬ್ಬರು ನಾವು ಕಾಶಿಗೆ ಹೋಗ್ಬಿಟ್ಟು ಬರ್ತೀವಿ, ಅಲ್ಲಿವರೆಗೂ ಈ ಅವಿವಾಹಿತ ಮಗಳನ್ನು ಕರ್ಕೊಂಡು ಹೋಗೋದು ಸರಿ ಆಗೋದಿಲ್ಲ. ಸೊ ನೀನು ಮತ್ತು ಅಣ್ಣ ಇಬ್ಬರು ಮನೇಲೇ ಇರಿ, ನಾವು ಬರೋದು ಎಷ್ಟು ವರ್ಷ ಆಗುತ್ತೋ ನಮಗೆ ಗೊತ್ತಿಲ್ಲ, ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಅಣ್ಣನಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ತಾರೆ ಅಪ್ಪ ಅಮ್ಮ, ನಾವು ಬರೋದೇನಾದ್ರು ತುಂಬ ವರ್ಷಗಳು ತಡವಾಗೋದ್ರೆ ನೀನು ನಿನ್ನ ತಂಗಿ ಮದುವೆನ ನೀನೇ ಮಾಡಬೇಕು ಅಂತ ಹೇಳಿ ಒಂದು ಜವಾಬ್ದಾರಿನ ಕೊಟ್ಟು ಹೋಗ್ತಾರೆ ಅಣ್ಣನಿಗೆ. ಓಕೆನಾ? ವರ್ಷಗಳು ಕಳೀತು, ತುಂಬ ವರ್ಷಗಳಾಗೋಯ್ತು, ಮದುವೆ ಏಜಿಗೆ ಬಂದಿದ್ದಾಳೆ ಹುಡುಗಿ, ಅವಳಿಗೂ ಕೂಡ ಮದುವೆ ಮಾಡಬೇಕು, ಆ ಜವಾಬ್ದಾರಿನೆಲ್ಲ ಮರೆತಿದ್ದ ಈ ಅಣ್ಣ. ಯಾಕೆಂದರೆ ಇವನಿಗೆ ಇವಂದೇ ಆದಂಥ ಒಂದು ದುರಾಸೆ. ಈ ಅಣ್ಣ ಏನಿದ್ದಾನೆ, ಒಂದು ಸ್ವಲ್ಪ ದುರಾಸೆ ಇರೋವಂಥ ಅಣ್ಣ ಇವನು. ಓಕೆನಾ? ಯಾರಾದರೂ ದುಡ್ಡಿರೋ ಅಂಥ ವ್ಯಾಪಾರಿ ಬರಲಿ, ಅವ್ರ ಜೊತೆ ನನ್ನ ತಂಗಿನ ಮದುವೆನ ಮಾಡೋಣ ಅಂತ ಕಾಯ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಆ ಸತ್ತ ರಾಜನನ್ನು ಹೂತಾಕಕ್ಕೆ ಅಂತ ಸ್ಮಶಾನದತ್ತ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಅನೌನ್ಸ್ ಮಾಡಿದ ವಿಷಯ ಇವನ್ ಕಿವಿಗೆ ಬಿದ್ದಾಗ, ಅವನು ಸತ್ತರೂ ಪರವಾಗಿಲ್ಲ, ಅವನಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ, ಯಾಕೆಂದರೆ ಇವನಿಗೆ ಅರ್ಧ ರಾಜ್ಯ ಸಿಕ್ಬಿಡತ್ತಲ್ವಾ. ಹಾಗಾಗಿ ಅವನು ಆಸೆ ಬಿದ್ದು ಏನು ಮಾಡ್ದ, ಆ ಸತ್ತು ಹೋಗಿರೋಂಥ ಡೆಡ್ ಬಾಡಿ ಜೊತೆಗೆ ಈ ತಂಗಿನ ಮದುವೆನ ಮಾಡಿ ಮುಗಿಸ್ಬಿಟ್ಟ. ಆಮೇಲೆ ಆ ಹೆಣ್ಮಗಳು ಆ ಹೆಣನ ಮುಂದೆ ಕೂತ್ಕೊಂಡು ಅತ್ತು 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 ಅಯ್ಯೋ ಈ ಥರ ಹಿಂಗೆ ಸತ್ತೋಗಿರೋ ಡೆಡ್ ಬಾಡಿಗೆ ನನ್ನ ಮದುವೆ ಮಾಡೋದಲ್ಲ ನಮ್ಮಣ್ಣ ಅಂತ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅವಳಿಗೆ ಅವ್ರ ಅಪ್ಪ ಅಮ್ಮ ಮಾಡ್ತಾ ಇದ್ದಿದ್ದಂಥ ಭೀಮನ ಅಮಾವಾಸ್ಯೆ ಪೂಜೆ ಅವಳಿಗೆ ನೆನಪಾಗತ್ತೆ. ಏನಕ್ಕೆ ಇದನ್ನು ಮಾಡ್ತಾರೆ? ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಅವ್ರು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಈಸಿಯಾಗಿ ಆಗಲಿ ಅನ್ನೋ ಒಂದು ರೀಸನಿಗೆ ಈ ಭೀಮನ ಅಮಾವಾಸ್ಯೆನ ಮಾಡೋದು ಅಲ್ವಾ. ಅದು ಆ ಟೈಮಲ್ಲಿ ಅವಳಿಗೆ ನೆನಪಾಗ್ಬಿಡತ್ತೆ. ಅದೇ ವ್ರತನ ಅವಳು ನದಿ ದಂಡೆ ಪಕ್ಕ ಕೂತ್ಕೊಂಡು ಈ ವ್ರತನ ಮಾಡ್ತಾಳೆ. ಕಂಪ್ಲೀಟಾಗಿ ಮಾಡಿದ್ಮೇಲೆ ಯಾವ ಇವಳು ಹತ್ಕೊಂಡು ಯಾವಾಗ ಇವಳು ಪೂಜೆನ ಮಾಡಿಬಿಡ್ತಾಳಲ್ವಾ, ಅವಾಗ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ಕೇಳ್ತಾರೆ ಅವಳು ಪೂಜೆನ ಮೆಚ್ಚಿ, ನಿನಗೇನು ಬೇಕು ವರ ಕೇಳು, ನಾನು ನಿನಗದನ್ನು ಮಾಡಿಕೊಡ್ತೀನಿ ಅಂತ. ಅವಳು ಅವಾಗ ಕೇಳಿದ್ದು ಏನು ಅಂತ ಹೇಳಿದರೆ, ನನಗೇನೋ ಅದು ಬೇಕು ಇದು ಬೇಕು ಅಂತ ಕೇಳಿಲ್ಲ, ನನ್ನ ಗಂಡ ಬದುಕು ಬರಬೇಕು, ನನ್ನ ಗಂಡ ನನ್ನ ಜೊತೆ ಸಂತೋಷವಾಗಿರಬೇಕು, ನನ್ನ ಗಂಡ ಜೀವಂತವಾಗೇ ನನ್ನ ಜೊತೆ ಚೆನ್ನಾಗಿರಬೇಕು, ನನಗೆ ಈ ಒಂದು ತಾಳಿ ಭಾಗ್ಯವನ್ನು ನೀವು ಕೊಡಿ ಅಂತ ಆ ಶಿವ ಮತ್ತು ಪಾರ್ವತಿ ಅವ್ರ ಹತ್ರ ಅವರು ಕೇಳ್ಕೊತಾರೆ. ಆ ಟೈಮಲ್ಲಿ ಶಿವ ಪಾರ್ವತಿ ವರ ಕೊಡ್ತಾರೆ, ಅವಾಗ ಅವ್ರ ಗಂಡನೂ ಬದುಕುಳಿತಾನೆ, ಇಬ್ಬರು ಸಂಸಾರ ಮಾಡಿಕೊಂಡು ಚೆನ್ನಾಗೇ ಇರ್ತಾರೆ. ಸೊ ಆವಾಗಿಂದ ನೋಡಿ ಸ್ಟಾರ್ಟ್ ಆಯಿತು ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಈ ಒಂದು ವ್ರತಕ್ಕೆ ಹೆಸರು ಬರುತ್ತೆ. ಓಕೆನಾ? ದಿಸ್ ಇಸ್ ದ ಸ್ಟೋರಿ. ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥ ಸ್ಟೋರಿ. ಸೊ ಯಾರಿದು ಇವಾಗ ಮದುವೆ ಆಗ್ತಾ ಇದ್ದೀರಾ, ದಯವಿಟ್ಟು ಇದೊಂದು ಸ್ಟೋರಿನ ನೆನ್ಪಿಟ್ಕೊಳ್ಳಿ. ಸೊ ದಟ್ ನಿಮಗೆ ಯಾವಾಗಲೇ ಪೂಜೆ ಮಾಡಬೇಕಾದ್ರೂ ಇದನ್ನು ಏನಕ್ಕೆ ಮಾಡ್ತಿದ್ದೀವಿ ಅಂತ ಗೊತ್ತಿರಬೇಕು. ಅಟ್ ಲೀಸ್ಟ್ ಒಂದು ಸ್ವಲ್ಪನಾದರೂ ಸುಮ್ಮನೆ ಮನೇಲಿ ಹೇಳಿದ್ರು ಆ ಥರ ಅಲ್ಲ. ಸೊ ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಅದು ಮಾಡೋದಕ್ಕೆ ಶ್ರದ್ಧೆನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಈ ಒಂದು ಪೂಜೆನ ಮಾಡೋದಕ್ಕೆ. ಓಕೆನಾ? ನಮ್ಮ ಹಸ್ಬೆಂಡ್ಗೆ ಮಾಡೋಣ ಬನ್ನಿ ಇವಾಗ ಪೂಜೆ. ಆಯ್ತಲ್ಲ, ಬುದ್ಧಿ ಹೀಗೆ ಬಿಟ್ಟಿಲ್ಲ.
ಅದು ಗಂಧ ಗಂಧ ಅದು ವಿಭೂತಿ ಅಲ್ಲ. ಗಂಡನ ಪಾದ ಪೂಜೆ ಇದರಲ್ಲಿ ಮೇಯ್ನಾಗೆ ನಾವು ಮಾಡೋದು ಅಲ್ವಾ. ಕಾಲು ತೊಳೆಯೋದಕ್ಕೆ ಒಂದು ತಟ್ಟೆ, ಅರ್ಶಿನ ಕುಂಕುಮ, ಒಂದು ಚಿಕ್ಕದು ಆರತಿ ಬೆಳಗುವಂಥ ಒಂದು ತಟ್ಟೆ, ಒಂದು ಸ್ವೀಟ್ ತಿನ್ನಿಸೋದಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ತುಪ್ಪದ ದೀಪ. ಓಕೆನಾ, ಇದಿಷ್ಟನ್ನು ರೆಡಿ ಮಾಡಿಕೊಂಡು ಪಾದ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ. ಇಲ್ಲಿ ನೋಡಿ, ನಮ್ಮ ಕಿಕ್ಕಿ ಮರಿಗಳೆಲ್ಲ ಆರಾಮಾಗಿ ಮಲ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಪಾಪ ಮೊಬೈಲ್ ನೋಡ್ತಾ ಇದ್ದಾಳೆ ಅಷ್ಟೇ. ವಿಭೂತಿ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಗಂಧನೇ ಹಚ್ಚೋಣ ಅಂತ ಹೇಳಿಬಿಟ್ಟು ಗಂಧನೇ ಹಚ್ಚೋಣ ಅಂತ ತೊಗೊಂಡು ಬಂದಿದ್ದೀವಿ. ದೇವ್ರ ಅನ್ಕೊಂಡು ಬಿಟ್ಟಿದ್ದಾಳ ಅನ್ನಲ್ಲ. ನಾನು ಬೆಳ್ಳಿ ಚೊಂಬು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಬೆಳ್ಳಿದು ಕಳಸ ಇಡ್ತೀವಲ್ಲ ಅದನ್ನು ತೊಗೊಂಡು ಬಂದೆ. ಆ್ಯಕ್ಚುಲಿ ಆಮೇಲೆ ನನಗೆ ಅನ್ನಿಸ್ತು ಅದನ್ನು ಇಡಬೇಕೋ ಬೇಡವೋ ನನಗೆ ಗೊತ್ತಾಗಿಲ್ಲ. ಸೋಮನು ಅದು ಬೇಡ ಅಂತ ಅನಿಸುತ್ತೆ ಅಂತ ಹೇಳಿದ್ರು, ಅವರು ಕನ್ಫ್ಯೂಸಲ್ಲಿದ್ದರಲ್ಲ, ಅದಕ್ಕೇ ಬೇಡ ಅಂತ ಹೇಳಿಬಿಟ್ಟು ಬೆಳ್ಳಿ ಚೊಂಬು, ಅದು ಬೆಳ್ಳಿ ಕಳಸ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದರಲ್ಲಿ ಬೇಡ ಅಂತ ಹೇಳಿಬಿಟ್ಟು ನಾರ್ಮಲ್ ಇದನ್ನು ತೊಗೊಂಡು ಬಂದೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡುವಾಗ ನನ್ನ ವಿಶಸ್ ಏನಿರುತ್ತೆ ಸೋಮುಗೆ ಅಂತ ಹೇಳಿದ್ರೆ, ಅವರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ ಎಲ್ಲ ಸಿಗಲಿ ಅಂತ ಹೇಳಿಬಿಟ್ಟು, ಆಯಸ್ಸು ಎಲ್ಲನೂ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊತೀನಿ. ಪರ್ಸ್ನಲಾಗಿ ನನಗೇನಂದರೆ, ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಅಭಿವೃದ್ಧಿ ಆಟೋಮೆಟಿಕ್ಕಾಗಿ ನಮಗೆ ನಮ್ಮ ಲೈಫಲ್ಲಿ ಅಡಾಪ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ಹೆಲ್ತ್, ತುಂಬ ಹುಷಾರಾಗಿರಿ. ನೀವು ಅಷ್ಟೇ, ನೀವು ತಿನ್ನೋ ಫುಡ್ಗಳು ಅಷ್ಟೇ, ಅಥವಾ ನೀವು ಮನೇಲಿ ಮಾಡಿಕೊಡೋವಂಥ ಫುಡ್ಗಳು ಅಷ್ಟೇ. ಮನೇಲಿ ಮಾಡುವಂಥ ಯಾವ ಫುಡ್ಡಿಂದನೂ ನಮಗೆ ಏನೂ ಆಗಲ್ಲ ಅಂತ ಅಂದ್ಕೊಳ್ಳೋದೆಲ್ಲ ತಪ್ಪು. ಶುಗರು, ಆಯಿಲು ಅದೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿ ಆರಾಮಾಗಿ ಹೆಲ್ದಿ ಫುಡ್ನ ತಿನ್ಕೊಂಡು ಅವ್ರೂ ಚೆನ್ನಾಗಿಟ್ಕೊಂಡು ನಾವು ಚೆನ್ನಾಗಿರಬೇಕು. ನಮ್ಮ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ನಾ ಹೇಳೋದು, ಹೆಲ್ತ್ ಒಂದು ಚೆನ್ನಾಗಿದ್ಬಿಟ್ರೆ ನೋಡಿ, ನೀವು ಎಷ್ಟು ದುಡಿತೀರಾ, ಏನು ಮಾಡ್ತೀರಾ, ಏನು ಎಂಡ್ ಆಫ್ ದಿ ಡೇ ನಮ್ಮ ಹತ್ರ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ಎಂಥ ವೆಲ್ತ್ ಇದ್ರೂ ಕೂಡ ದಟ್ ಈಸ್ ವೇಸ್ಟ್ ಅಂತಲೇ ಕನ್ಸಿಡರ್ ಮಾಡೋದು ಎಲ್ಲರೂ. ಹಾಗಾಗಿ ನಾ ಹೇಳೋದು, ನಾವು ಚೆನ್ನಾಗಿರಬೇಕು, ನಾವು ಫಿಟ್ಟಾಗಿರಬೇಕು, ನಾವು ತುಂಬ ಹೆಲ್ದಿಯಾಗಿದ್ದರೆ ಎಲ್ಲನೂ ಆಟೋಮೆಟಿಕ್ಕಾಗಿ ಒಂದೊಂದೇ ಒಂದೊಂದೇ ಲೈಫಲ್ಲಿ ಅಡಾಪ್ಟ್ ಆಗುತ್ತೆ. ಓಕೆನಾ? ಸೊ ಯಾ, ಇವಾಗ ನಾನು ಕಂಕಣ ಎಲ್ಲ ಕಟ್ತಾ ಇದ್ದೀನಿ. ಸೋಮನು ಕಂಕಣ ನನಗೆ ಕಟ್ತಾರೆ, ಅದಾದಮೇಲೆ ನನಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ನನ್ನ ತಾಳಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆವಾಗ ಪೂಜೆ ಎಂಡ್ ಆಗುತ್ತೆ. ನಾನು ಅವರಿಗೆ ಸ್ವೀಟೆಲ್ಲ ತಿನ್ನಿಸ್ದೆ, ಅಷ್ಟೇ ಸಿಂಪಲ್ಲಾಗೆ ಮಾಡಿದ್ದೀವಿ. ನಮ್ಮನೇಲಿ ನಾವೇನು ತುಂಬ ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ, ವೆರಿ ಸಿಂಪಲ್ ಅಡುಗೆಗಳೆಲ್ಲ ತುಂಬ ನಾರ್ಮಲಾಗೆ ಇತ್ತು ಅಷ್ಟೇ. ನಮ್ಮ ಪಾಪು ನೋಡಿ, ಮಧ್ಯೆ ಮಧ್ಯೆ ಬಂದು ಬಂದು ನನಗೂ ಇಡು ಹಣೆಗೆ, ನನಗೂ ಇಡು ಹಣೆಗೆ ಅಂತಾಳೆ. ಈಗೆಲ್ಲ ತುಂಬ ಮಾತಾಡೋದು ಕಲ್ತಿದ್ದಾಳೆ, ಆ್ಯಕ್ಚುಲಿ ತುಂಬ ಮಾತಾಡ್ತಾಳೆ.
ಮಮ್ಮಿ ಅಂತಾಳೆ, ಮತ್ತು ಒಂದು ಎರಡು ಹೇಳ್ತಾಳೆ, 1 2 3 ಅಂತ ಹೇಳ್ತಾಳೆ. ಅದು ಅವಾಗಿಂದನೇ ಹೇಳೋಳು ಅವಳು, ಸ್ವಲ್ಪ ಹಿಂದೆಯಿಂದನೇ ಹೇಳೋಳು 1 2 3 ಅಂತೆಲ್ಲ ಹೇಳೋಳು. ಇವಾಗಿನ್ನ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡೋದು ಕಲಿತಾ ಇದ್ದಾಳೆ. ಲಾಸ್ಟ್ ಇಯರು ಭೀಮನ ಅಮಾವಾಸ್ಯೆ ಮಾಡಿದಾಗ ಅವಳಿಗೆ 8 ಮಂತ್ಸೋ 7 ಮಂತ್ಸೋ ಇತ್ತು ಅಂತ ಅನ್ಸುತ್ತೆ, ಪುಟ್ಟ ಮಗು ಅವಳನ್ನ. ಆವಾಗ್ಲೂ ಅವಳನ್ನ ಇಟ್ಕೊಂಡು ಹಿಂಗೆ ಪೂಜೆಗೆ ಕೂರಿಸ್ಕೊಂಡೇ ಇದ್ದರು ನಮ್ಮ ಸೋಮು ತೊಡೆ ಮೇಲೆ. ಈ ಸರಿ ನೋಡಿ ಅವಳೇ ಎದ್ದು ಓಡಾಡ್ತಾ ಇದ್ದಾಳಾಗಲೇ. ಹಂಗೇನೆ ಬೆಳೆದ್ಬಿಡ್ತಾರೆ ಮಕ್ಕಳು, ಗೊತ್ತೇ ಆಗಲ್ಲ, ಟೈಮ್ ಫೀಲ್ ಸೋ ಫಾಸ್ಟ್ ಅಂತ ಅನ್ಸುತ್ತೆ. ದೀರ್ಘ ಸುಮಂಗಲಿ ಭವ. ಈಗ ಕೆಂಪು ನೀರು ಮಾಡ್ತಾ ಇದ್ದೀನಿ. ಸೊ ಕೆಂಪು ನೀರು ಮಾಡಬೇಕು, ಯಾಕೆ ಇವಾಗ ನಮ್ಗೆ ನಾವೆಲ್ಲ ರೆಡಿಯಾಗಿ ಬಂದರೆ ನಮಗೇನಾದ್ರು ಇದ್ದರೆ ಮಾತ್ರ ಕೆಂಪು ನೀರು ಮಾಡಬೇಕಾ. ನನಗೆ ಆ್ಯಕ್ಚುಲಿ ಸೋಮುಗೆ ಕೆಂಪು ನೀರು ಮಾಡಬೇಕು, ನಮ್ಮ ಪಾಕಗೆ ಕೆಂಪು ನೀರು ಮಾಡಬೇಕು ಯಾವಾಗಲೂ ಅಂತ ನನಗೆ ಅನಿಸುತ್ತೆ. ಯಾವಾಗಲೂ ಹುಡುಗಿರ್ಗೆ ಮಾತ್ರ ಯಾಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಯಾವಾಗ್ಲೂ, ಹುಡುಗರ್ಗು ಪಾಪ ಹಿಂಗೆಲ್ಲ ಮಾಡಬೇಕು. ಹಾಗಾಗಿ ಅವರಿಗೂ ಕೆಂಪು ನೀರನ್ನ ಮಾಡಿದೆ. ಆ ಟೈಮಲ್ಲಿ ನನಗೆ ಸೋಮು ಒಂದು ಗಿಫ್ಟ್ ಕೊಟ್ಟರು, ಏನಂತ ನೋಡಿ. ಗೋಲ್ಡ್ ಗಿಫ್ಟು, ಏನ್ ಬೇಕೋ ಮಾಡ್ಕೊ ಅದ್ರೊಳಗೆ. ಸೊ ಅಟ್ಟ ಹಿಟ್ಟು ನಿನ್ಗೆ ಅದು. ದುಡ್ಡು ಕೊಟ್ರೆ ತಿಂದು ಖರ್ಚು ಆಗ್ಬಿಡುತ್ತೆ, ಗೋಲ್ಡ್ ಕೊಟ್ರೆ ಖರ್ಚಾಗಲ್ವಾ? ಗೋಲ್ಡ್ ಕೊಟ್ರೆ ಅವಳ ಹತ್ರ ನೆನಪಿಗಿರುತ್ತೆ. ಹೀ ನೋಸ್ ಮೀ ವೆರಿ ವೆಲ್. ಅವ್ರಿಗೆ ಗೊತ್ತು ನನಗೆ ಏನು ಕೊಟ್ಟರೆ ನನಗೆ ಖುಷಿಯಾಗುತ್ತೆ ಅನ್ನೋದು ಅವರಿಗೆ ಆಬ್ವಿಯಸ್ಸಾಗಿ ತುಂಬ ಚೆನ್ನಾಗಿ ಗೊತ್ತು. ಹೌದು, ನನಗೆ ಸ್ವಲ್ಪ ಗೋಲ್ಡ್ ಹುಚ್ಚು ಜಾಸ್ತಿನೇ ಇದೆ, ಮುಂಚೆಯಿಂದನೂ ಅಷ್ಟೇ. ನನಗೆ ಗೋಲ್ಡ್ ಹುಚ್ಚು ತುಂಬ ವಿಪರೀತವಾಗೇ ಇದೆ ಅಂತ ಹೇಳ್ಬೋದು. ನನ್ನ ಹತ್ರ ಒಂದಿಷ್ಟು ದುಡ್ಡು, ಒಂದು 50,000 60,000 100,000 ನನ್ನ ಹತ್ರ ದುಡ್ಡು ಉಳಿತು ಅಂದರೆ ನಾನು ಅದಕ್ಕೆ ಹೌದು ಚಿಕ್ಕದಕ್ಕೆ ಬರಲಿ, ಒಂದು 2-3 ಗ್ರಾಮೇ ಸಿಕ್ಕಿದ್ರೂ ಪರವಾಗಿಲ್ಲ, ನಾನು ಗೋಲ್ಡೇ ಅದರಲ್ಲಿ ಬೈ ಮಾಡೋದು. ನನ್ನ ಪರ್ಸ್ನಲ್ ಖರ್ಚುಗಳು ಭಾರಿ 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 ಕಮ್ಮಿ. ನಾನು ಬೇರೆ ಯಾವುದು ಗ್ಯಾಜೆಟ್ಸ್ಗಳಿಗಾಗಲಿ ಅಥವಾ ಇನ್ನೊಂದೇನೋ ಆಟ ಸಾಮಾನುಗಳಿಗಾಗಲಿ ಅದಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡಲ್ಲ, ಓಕೆನಾ? ಸೊ ನನಗೆ ಏನಂತ ಹೇಳಿದರೆ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಏನಾದರೂ ನಮ್ಮ ಕಷ್ಟಕ್ಕೆ ಆಗ್ಬರುತ್ತಲ್ಲ, ಏನಾದರೂ ಒಂದು ನಾವು ತೊಗೋಬೇಕಾದ್ರೆ ನಮಗೆ ದುಡ್ಡು ಶಾರ್ಟೇಜ್ ಆದರೆ ಆಗತ್ತಲ್ಲ ಅಂತ. ಸೊ ಹಾಗಾಗಿ ನನಗೆ ಗೋಲ್ಡು ಕ್ರೇಜ್ ಸ್ವಲ್ಪ ಜಾಸ್ತಿನೇ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ನೀವೇನು ಮಾಡಿ, ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್. ಬಾಯ್ ಬಾಯ್.